ಒಂದ್ ವಾರಕ್ಕಿಷ್ಟ ಬಟ್ಟೆ ಸಾಕಲ್ವಾ? ಒಂದ್ ವಾರನ? ನಮ್ ಮಗನೇ ಕನಿಷ್ಠ ಪಕ್ಷ ಒಂದ್ ತಿಂಗಳಾದ್ರೂ ನಾವಲ್ಲಿ ಇರ್ಬೇಕು. ಅದಕ್ಕೆ ಹಿಂಗ ಬಾರ್ಸದ? ಸರಿಯಾಗಿ ಹೇಳದು ಭದ್ರವ ಕಟ್ಟಪ್ಪ, ಬೆಂಗಳೂರಿಗೆ ಹೋಗೋವರೆಗೂ ಭದ್ರ ಆಗಿರ್ಬೇಕು. ಸರಿನಪ್ಪ. ನಿಮ್ಮ ಅಣ್ಣನ ಶರ್ಟ್ ಎಲ್ಲ ತೆಗ್ದಾಕೊಂತ ಇದ್ಯಾ? ಬೆಂಗಳೂರು ಹೋದ್ರು ಅವನ್ ಶರ್ಟೇ ಹಾಕೋತೀನಮ್ಮ. ಹೌದು, ಏನೇ ಹೌದು, ಅಲ್ಲಿಗೆ ಹೋದ್ಮೇಲೂ ಗಂಡಸು ಶರ್ಟ್ ಹಾಕೊಳಂಗಿದ್ರೆ ನಿನ್ ಗಂಡನ್ ಶರ್ಟ್ ಇರಲ್ವಾ, ಅದನ್ನ ಹಾಕೊಳ್ಳೋದು. ಗಂಡನ್ ಶರ್ಟ್ 1000 ಇದ್ರು ಅದ್ ನಮ್ಮ ಅಣ್ಣನ ಶರ್ಟ್ ಆಗತ್ತಾ? ಆಯ್ ಬೆಂಗ್ಳೂರ್ ಬಂತು, ಬೆಂಗ್ಳೂರ್ ಬಂತು. ಹೆಂಗಾಯ್ತು ಬೆಂಗ್ಳೂರು? ಸೂಪರ್. ಚೆನ್ನಾಗ್ ನೋಡ್ಕೊಮ್ಮ. ಎಂದಿ ಕೆಂಪೇಗೌಡ ಅವ್ರು ಕಟ್ಟಿದ್ರಲ್ಲ ಬೆಂಗ್ಳೂರು, ಇದೇ ಕಣಮ್ಮ. ಚೆನ್ನಾಗಿದ್ಯಾ? ನೋಡಮ್ಮ ಎಷ್ಟು ಚೆನ್ನಾಗಿದೆ ಏರಿಯಾ ಎಲ್ಲ. ಅಲ್ಲಿ ನೋಡಿ, ಬಟ್ಟೆ ಅಂಗಡಿ ಇದೆ, ರಾಗಿ ಮಿಷನ್ ಅಂಗಡಿ ಇದೆ. ಎಲ್ಲ ಬನ್ನಿ 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 ಅಣ್ಣ. ಅಣ್ಣ ಹೊಸ್ತಾಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ಆರತಿ ಮಾಡ್ದೆ ಒಳಗ್ ಬಿಟ್ಬಿಡ್ತೀನ? ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಆರತಿ ತೆಗ್ದಿದ್ದೀನಿ. ತಂಗಿಗೆ ಕಾಣಿಕೆ ಹಾಕಲ್ವಾ? ಅದು ಬವ, ನೀವು ಒಳಗಡೆ ನಡ್ರಿ, ಕಾಣಿಕೆ ಎಲ್ಲ ನಾನು ನೋಡ್ಕೊಳ್ತೀನಲ್ಲ. ಎಲ್ಲ ನೋಡ್ಕೊಂಡ ನೀವು ಬನ್ನಿ ಬವ. ಏನ್ರಿ ಇದು, ಉಂಗ್ರಾನೇ ಹಾಕ್ಬಿಟ್ರಿ. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನನ್ ತಂಗಿ ಚೆನ್ನಾಗಿರ್ಲಿ ಅಂತ ಆರತಿ ಬೆಳಗದ್ರಲ್ಲ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನಂದ್ರಿ? ಅದು ನನ್ ತಂಗಿಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ನೀವೇನ್ ಹೇಳಿ ಬಾವ, ಆದ್ರೆ ಈ ತರ ಸುಳ್ಳು ಹೇಳ್ಬಾರ್ದಾಗಿತ್ತು. ಏನ? ನಾನ್ ಸುಳ್ಳು ಹೇಳದ್ನ? ಮತ್ತೆ ಅಷ್ಟೊಂದ್ ಸುಂದರವಾದ ತಂಗಿ ಇಟ್ಕೊಂಡು ನನ್ಗೆ ಯಾರಿಲ್ಲ ಅಂದ್ರಿ? ತಂಗಿ ಅಲ್ಲ, ತಂಗಿ ತರ ಪಕ್ಕದ ಮನೆ ಹುಡುಗಿ. ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆ ಅಣ್ಣ ತಂಗಿ ತರನೇ ಬೆಳೆದ್ವಿ. ಓಹೋ, ಆ ತರ ಮ್ಯಾಟ್ರು. ನೀವು ನನಗೆ ಅಣ್ಣನ್ ತರ, ನಾನು ನಿಮ್ಗೆ ತಂಗಿ ತರ. ಇವ್ರ ತಂಗಿನ ನೀವು ಮದ್ವೆ ಆಗಿದ್ದೀರಾ, ಹಾಗಾದ್ರೆ ಇವ್ರ ನನಗೆ ಯಾವ ತರ? ನಿಮ್ ಗಂಡನ್ ತರ. ಅಲ್ಲ, ಕಟ್ಕೊಂಡ್ರೆ ಗಂಡನ್ ತರ, ಇಲ್ಲ ಮಾವನ್ ತರ. ನಿಮ್ ಯಾವ ತರ ಬೇಕಾದ್ರೂ ಅನ್ಕೊಳ್ಳಿ, ಪರವಾಗಿಲ್ಲ. ಒಂದ್ ತರಾನೇ ಮಾತಾಡ್ತೀರಾ, ಮುಖ ನೋಡು. ಇರ್ಭದ್ರ ಹೆಚ್ಚಾಡ ನೋಡ್ದ, ನಮ್ ತಂಗಿ ಜಡೆಕ್ಕಿಂತ ಅವಳ ಜಡೆ ಜೋರಾಗಿ ಬೆಳ್ದೈತೆ. ರಾತ್ರಿ ನೀವೆಲ್ ಮಲಗ್ತೀರಾ? ಯಾಕೆ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನನಗೋಸ್ಕರ ಹೇಳ್ರಿ. ನಾ ಎಲ್ಲಾದ್ರೂ ಮಲ್ಕೋತೀನಿ, ನಿಮ್ಗೆ ಯಾಕೆ? ಅಮ್ಮನ ಜೊತೆ ಮಲಗ್ತೀರೋ ಇಲ್ಲ ಸಪರೇಟ್ ಆಗಿ ಮಲಗ್ತೀರಾ? ನಾನ್ ಯಾರ ಜೊತೆ ಆದ್ರೂ ಮಲಗ್ತೀನಿ, ನಿಮ್ಗೆ ಯಾಕೆ? ನೀವು ಸಪರೇಟ್ ಆಗಿ ಮಲಗಿದ್ರೆ ನನಗ್ ಅನುಕೂಲ ಅಲ್ವಾ? ಆಮೇಲೆ ನೀವು ಅಂತ ತಿಳ್ಕೊಂಡು ನಿಮ್ಮ ಅಮ್ಮನ ಮೇಲೆ ನಾನ್ ಕೈ ಹಾಕ್ಬಿಟ್ರೆ ಆಮೇಲೆ ಅವ್ರು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ? ನೋಡಿ ನೋಡಿ, ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ. ಏನು ಏನ್ರಿ ಸರಿ ಇಲ್ಲ? ನೀವು ಮಾತಾಡ್ತಿರೋದು ಸರಿ ಇಲ್ಲ. ಏನ್ ಸರಿ ಇಲ್ಲ ಅಂತ ಕೇಳ್ತಾ ಇದೀನಲ್ಲ, ಹುಡುಗಿರ ಹತ್ರ ಎಲ್ಲ ಹೀಗ ಕೇಳೋದು ಏನ್ ತಪ್ಪಾಗಿ ಕೇಳ್ಬಿಡ್ಲಿ ಅಂತ? ಅಯ್ಯೋ ಗೌರಿ, ಏನೇನು ಏನ್ ಮ್ಯಾಟ್ರು? ಮ್ಯಾಟ್ರ್ನ ನಾನ್ ಹೇಳ್ತೀನಿ. ಅಯ್ಯೋ ಮ್ಯಾಟ್ರ್ ಇದ್ದೇನಾ? ಮ್ಯಾಟ್ರ್ ಇದಲ್ಲ ರೀ, ಹಿಂದೆ ಬ್ಯಾಕ್ ಇರೋದು. ಅಣ್ಣ ಶಂಕರಣ್ಣ ಯಾವಾಗ ಬಂದ್ರಿ? ಈಗ ತಾನೆ ಬಂದಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನನಗೇನು ಗುಣಕಲ್ ತರ ಇದೆ. ಏ ಶಂಕರ, ಹೀಸ್ ಮೈ ಸನ್. ನೀವೆಲ್ಲ ಕುತ್ಕೊಂಡ್ ಮಾತಾಡ್ತೀರಿ, ನಾವ್ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀವಿ. ಬರೋ ಶಂಕರ.
ಅವನ ಹತ್ರ ಯಾಕೋ ಮಾತಾಡ್ತಾ ಇಯ್ಯ ನಿನ್ನ? ನಮ್ ತಂಗಿ ಮದುವೆಗೆ ಬರ್ತೀರೋ ಅವನಪ್ಪ ಫ್ರೆಂಡಾ? ಮದ್ವೆಗೆ ಬರ್ಬೇಕು ಅಂತ ನಾನು ಅವಳು ಮಗು ಎಲ್ಲ ರೆಡಿ ಆದ್ವಿ. ಆದ್ರೆ ಏನ್ ಮಾಡ್ತೀಯ, ಎಲೆಕ್ಷನ್ ಟೈಮ್ ರಜಾ ಸಿಗ್ಲಿಲ್ಲ, ಅದಕ್ಕೆ ಇವಾಗ ಫ್ರೀ ಮಾಡ್ಕೊಂಡು ನಿನ್ ನೋಡೋಣ ಅಂತ ಬಂದೆ. ಹೋಗ್ಲಿ ಬಿಡ, ಈಗ್ಲಾರು ಬಂದಲ್ಲ. ಬಾವಾ, ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ, ನನ್ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ಆಗಿದಾನಂತ, ಇವನೇ ಅವನು ಶಂಕರ್ ಅಂತ, ನಮ್ ಬಾವ. ಹಲೋ ಸರ್. ಅಮ್ಮನ ಕೋಪ ಬಂದ್ರೆ ಎಷ್ಟು ತಲೆಗಳು ಕಟ್ಟಾಗುತ್ತೆ ಗೊತ್ತಲ್ಲ. ಯಾರೋ ಈ ಹಾಡನ್ನು ಆಡಿದ್ದು? ಅದು ಬಿಬಿ ಶ್ರೀನಿವಾಸನ್ ಆಡಿದ್ದು. ಈಗ ಅವನು ಆಡ್ಲೇಬೇಕು. ಅವರು ಮಡ್ರಾಸ್ ಅಲ್ಲಿ ಇದ್ದಾರೆ. ಅವನ್ ಮಡ್ರಾಸ್ ಅಲ್ಲಿ ಇರ್ಲಿ ಬೆಂಗಳೂರಲ್ಲಿ ಇರ್ಲಿ ಅದನ್ನೆಲ್ಲ ನನಗೆ ಹೇಳ್ಬೇಡ. ಅವ್ರನ್ನ ಹಾಡ ಕೇಳೋ, ಅವ್ರನ್ನ ಹಾಡ ಕೇಳೋ. ಅಮ್ಮನಿಗೆ ಸಿನಿಮಾ ಪ್ರಪಂಚ ಹೇಗಮ್ಮ ಗೊತ್ತು? ಪ್ರಪಂಚನೇ ಆಡ್ಸೋ ಅಮ್ಮನ್ಗೆ ಸಿನಿಮಾ ಪ್ರಪಂಚ ಗೊತ್ತಿಲ್ವೇನೋ? ನನಗ್ ಗೊತ್ತಿಲ್ವೋ? ಈಗ ಅವ್ರು ಆಡ್ಲಿಲ್ಲ ಅಂದ್ರೆ ಎಷ್ಟು ತಲೆಗಳು ಉರಂಟವ ಗೊತ್ತಿಲ್ಲ. ಹಾಡ ಕೇಳಿ ತಿನ್ಕೊಂಡು ಆಡ್ಕೊಂಡು ಅಟ್ಟ ಆಡ್ಕೊಂಡು ಹೆಂಗೋ ಇದ್ದೆ. ತಂಗಿಯರ್ ಕರ್ಕೊಂಡ್ಬಂದು ಈ ಅಮ್ಮನ್ ಕೆಲ್ತಾಗ್ಲಾಗ್ತಾವಲ್ಲಪ್ಪ. ಗೌರಿ, ಇದೇನೆ ಇದು ಕೈಯಲ್ಲಿ ಉಂಡೆ? ಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಕ್ ಮಾಡಿರೋ ಗರಂ ಮಸಾಲದುಂಡೆ. ಇಷ್ಟೊಂದಾ? ಯಾಕೆ? ನಮ್ಮ ಅಣ್ಣನ್ಗೆ ಗರಂ ಮಸಾಲ ಖಾರ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಗರಂ ಮಸಾಲ ಖಡಕ್ ಖಾರ ಎಲ್ಲ ಕೋಪ ತಾಪ ರೋಷ ಇರೋರ್ಗೆ. ಅಂದ್ರೆ ನಮ್ಮ ಅಣ್ಣನ್ಗೆ ಕೋಪ ರೋಷ ಇಲ್ಲ ಅಂತೀಯಾ? ಇದ್ದಿದ್ರೆ ನಾನ್ ಯಾಕೆ ಹೇಳ್ತಿದ್ದೆ, ನಿಮ್ಮ ಅಣ್ಣಂಗೆ ಖಾರ ಉಪ್ಪು ಇಲ್ದಿರೋ ಸೊಪ್ಪನ್ನ ಚೆನ್ನಾಗಿ ಉತ್ತರ್ ಸುತ್ತರ್ ಸುತ್ತರ್ ಹಾಕು. ಪಾತ್ರೆಗಳನ್ನೆಲ್ಲ ತಳ್ಬಿಟ್ರೆ ರೋಷ ಬಂದ್ಬಿಡತ್ತಾ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಈಗ ಆಡ್ತಾ ಇದೀರಾ? ಏನಾಗಿದೆ ನಿಮ್ಮಿಬ್ರಿಗೆ? ನೋಡಿ ಇವಳ್ನ, ನಮ್ಮ ಅಣ್ಣನ್ಗೆ ರೋಷ ಕೋಪ ಇಲ್ವಂತೆ. ಹುಷಾರಾಗಿರ ಕೇಳಿ ಇವಳ್ಗೆ. ಏನ್ ಹೇಳೋದು? ನಿಮ್ ಕಣ್ ಮುಂದೆನೆ ಅವನ ಬಾರೋ ಹೋಗೋ ಅಂತ ಹೇಳಿ ಕಂಡ ಮಾಡ್ತೀನಿ. ಅವನ ಕೋಪ ಬಂದು ನನ್ನನ್ನು ಹಿಡ್ಕೊಂಡು ಹೊಡಿಯಕ್ಕೇನಾದ್ರೂ ಬಂದ್ರೆ ರೋಷ ವೇಷ ಎಲ್ಲ ಇದೆ ಅಂತ ಒಪ್ಕೋತೀನಿ. ಅವನೇನಾದ್ರೂ ಸಿಡಿಲ್ ಹೊಡೆದಂಗ್ ಸುಮ್ನೆ ನಿಂತ್ರೆ ಏನು ಇಲ್ಲ ಅಂತ ಅರ್ಥ. ನೀನ್ ಸೋತೆ ಅಂತ, ನಾನು ಗೆದ್ದೆ ಅಂತ. ನೂರು ರೂಪಾಯಿ ಚಾಲೆಂಜ್. ನೂರು ರೂಪಾಯಿ ಅಂತೆ? ನೂರು ರೂಪಾಯಿ? ಏನ್ ನೂರು ರೂಪಾಯಿ? ನಂದು ಐನೂರು ರೂಪಾಯಿ. ಗೌರಿ, ಐನೂರು ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ರೀ, ಇವಳಿಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಮದ್ವೆಗ್ ಮುಂಚೆ ಹೆಂಗೆ ಅಂತ ನಿಮಗ್ ಗೊತ್ತು ತಾನೆ ಸುಮಾ? ಹೌದಮ್ಮ, ನೀನ್ ಸ್ವಲ್ಪ ಯೋಚನೆ ಮಾಡದೆ ಒಳ್ಳೇದು. ಬೆಟ್ ಅಂದ್ರೆ ಬೆಟ್ಟೆ, ಖಾರ ಅಂದ್ರೆ ಖಾರಾನೆ. ಏನೋ, ಏನ್ ಹಂಗೋರಾಯ್ತಾ ಇದ್ಯಾ? ಏನು ಅಲ್ಲಿ ನೋಡ್ತಾ ಇದ್ಯಾ? ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನನ್ನ ಏನು ಆಯ ನಿನ್ನಿಟ್ ಮೇಲೆ ಅವ್ರೆ ಕಳೆ ಮಾಡ್ತೀನಿ ನೋಡಿಗ ನೀನ. ಇವಳ ಮೈ ಮೇಲೂ ದೇವ್ರ ಬರುತ್ತಾ? ನಿನ್ನೆ ಅವಳಿಗೆ, ಇವತ್ತು ಇವಳಿಗೆ, ನಾಳೆ ಯಾರಿಗೋ ಮಾರುತಿ. ಏನೋ ಮಗನೆ, ಪಂಚೆ ಕಟ್ಟಿರೋ ಸ್ಟೈಲು. ಇದು ನಮ್ಮ ಹಳ್ಳಿ ಸ್ಟೈಲು. ಸ್ಟೈಲ್ ಅಂತೆ ಸ್ಟೈಲು ಬಿಚ್ಚು.
ಇಲ್ದೇರ ಆಸೆ ಹುಟ್ಟಿಸಿ ಕೈ ಕೊಡ ಸ್ಕೆಚ್ ಹಾಕಿದ್ರೆ ಡಬ್ಬಾನ ದೇವ್ರ ಬಾಯ್ಲಿಂದ ಮಾತಾ. ಅಣ್ಣ ಬೆಟ್ಟ ಕಟ್ಟದಂಗೆ ಎಷ್ಟು ಸಾರಿ ನಾನು ಅವ್ರನ್ನ ಬಾರೋ ಹೋಗೋ ಅಂತ ಹೇಳ್ದೆ. ನಮ್ಮೂರಲ್ಲಿ ಹುಡುಗಿರು ಎಂತೆಂತ ಮಾತುಗಳು ಬೈದಿಲ್ಲ, ಅವ್ರಿಗೇನಾದ್ರು ನಾವು ಮಾಡಿದ್ವಾ ಹೇಳ? ಹೋಗ್ಲಿ ಬಿಡ. ಹಂಗಂತ್ಯ ಬಿಡ, ಬದುಕೊಳ್ಳಿ. ಹೊಟ್ಟೆ ಹಸಿತಾಯ್ತೆ ಕಣ. ಹ್ಞೂ ಕಣ. ಗೌರಿ ತಿನ್ನಕ್ಕೇನಾದ್ರು ಕೊಡವಾ? ಊಟ ಹಾಕಲ್ಲ ಹೋಗ. ಗೌರಿ ನನಗೆ ನಿನ್ಗೂ ಹಾಕಲ್ಲ ಹೋಗ. ಅಣ್ಣ ನಾನ್ ನಿನ್ಮೇಲೆ ವೇಸ್ಟ್ ಹಂಗೆ ಅನ್ಸುತ್ತೆ. ಪ್ರಿಯಾ ಕಾಗ್ದ ಬರ್ತಿದ್ದಾಳೆ. ಹೌದಾ? ಕೈಲಿ ಹೇಳಕ್ಕಾಗಲ್ಲ, ಮಲಿಕಳ ಸುಮ್ನೆ. ಅರೆ ಬಲೂನು. ಪ್ರೀತಿಯ ಅಣ್ಣಂದಿರಿಗೆ ಪ್ರಿಯಳ ನಮಸ್ಕಾರಗಳು. ಪರವಾಗಿಲ್ಲ ಕಡೆಯ, ನನ್ ತಂಗಿ ಅಮೆರಿಕಾದಲ್ಲಿ ಇದ್ರು ಕನ್ನಡ ಬರ್ತಿಲ್ಲ. ನಾನು ಕನ್ನಡದಲ್ಲಿ ಬರ್ದಿರೋದು ನನಗೆ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಳ್ಳೋಕಲ್ಲ, ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ. ಓ ದಡ್ಡ. ನಾನು 20ನೇ ತಾರೀಕು ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಅಂದ್ರೆ ಬರೋ ಸೋಮವಾರ? ಪಂಚೆ ಜುಬ್ಬ ಹಾಕೊಂಡು ಜಾತ್ರೆಗೆ ಬರೋ ಹಾಗೆ ಏರ್ಪೋರ್ಟ್ ಬರಬೇಡಿ, ಟಿಪ್ ಟಾಪ್ ಆಗಿ ಬರ್ಬೇಕು ಅಷ್ಟೇ. ಟಿಪ್ ಟಾಪ್? ಓಹೋ ಅಣ್ಣ, ಊರಲ್ಲಿ ಯಾರಾದ್ರೂ ಹೋಗ್ಬಿಟ್ಟ? ನೀನ್ ಒಳ್ಳೇದಕ್ಕಮ್ಮ. ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ಅವ್ರ ಪಿಪಿ ಓದಿದ್ರೆ ನನಗೆ ಒಳ್ಳೇದಾಗತ್ತಾ? ಡರ್ಟಿ ಟ್ರೆಡಿಷನ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಓ ಮೈ ಗಾಡ್, ಏನ್ ನಡೆಯಿದೆಲ್ಲ? ಆರ್ತಿ ಹೆಣ್ಮಕ್ಳೇ ಮಾಡೋದು ಈ ಮನೆ ಭಾಗ್ಯ ಲಕ್ಷ್ಮಿಗೆ. ಆರ್ತಿ ಮಾಡೋ ಭಾಗ್ಯ ನಮ್ಗೆ ಇರ್ಬೇಕು ಅಂತ ನಾವ್ ಯಾರು ಮದ್ವೆನೆ ಮಾಡ್ಕೊಂಡಿಲ್ಲ ಅಲ್ವೇನ್ರು? ಅಲ್ಲಿ ತಾಳ ಮೇಳ ದೃಷ್ಟಿ, ಇಲ್ಲಿ ಆರ್ತಿ, ಎಷ್ಟು ಸ್ಟಾಪ್ ಗಳಣ್ಣ? ಇದು ಕೊನೆ ಸ್ಟಾಪ್ ಅಮ್ಮ. ಅಣ್ಣ ನಾನ್ ನಿನ್ಮೇಲೆ ವೇಸ್ಟ್ ಹಂಗೆ ಅನ್ಸುತ್ತೆ. ಪ್ರಿಯಾ ಕಾಗ್ದ ಬರ್ತಿದ್ದಾಳೆ. ಹೌದಾ? ಕೈಲಿ ಹೇಳಕ್ಕಾಗಲ್ಲ, ಮಲಿಕಳ ಸುಮ್ನೆ. ಅರೆ ಬಲೂನು. ಪ್ರೀತಿಯ ಅಣ್ಣಂದಿರಿಗೆ ಪ್ರಿಯಳ ನಮಸ್ಕಾರಗಳು. ಪರವಾಗಿಲ್ಲ ಕಡೆಯ, ನನ್ ತಂಗಿ ಅಮೆರಿಕಾದಲ್ಲಿ ಇದ್ರು ಕನ್ನಡ ಬರ್ತಿಲ್ಲ. ನಾನು ಕನ್ನಡದಲ್ಲಿ ಬರ್ದಿರೋದು ನನಗೆ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಳ್ಳೋಕಲ್ಲ, ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ. ಓ ದಡ್ಡ. ನಾನು 20ನೇ ತಾರೀಕು ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಅಂದ್ರೆ ಬರೋ ಸೋಮವಾರ? ಪಂಚೆ ಜುಬ್ಬ ಹಾಕೊಂಡು ಜಾತ್ರೆಗೆ ಬರೋ ಹಾಗೆ ಏರ್ಪೋರ್ಟ್ ಬರ್ಬೇಡಿ, ಟಿಪ್ ಟಾಪ್ ಆಗಿ ಬರ್ಬೇಕು ಅಷ್ಟೇ. ಟಿಪ್ ಟಾಪ್? ಓಹೋ ಅಣ್ಣ, ಊರಲ್ಲಿ ಯಾರಾದ್ರೂ ಹೋಗ್ಬಿಟ್ಟ? ನೀನ್ ಒಳ್ಳೇದಕ್ಕಮ್ಮ. ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ಅವ್ರ ಪಿಪಿ ಓದಿದ್ರೆ ನನಗೆ ಒಳ್ಳೇದಾಗತ್ತಾ? ಡರ್ಟಿ ಟ್ರೆಡಿಷನ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಓ ಮೈ ಗಾಡ್, ಏನ್ ನಡೆಯಿದೆಲ್ಲ? ಆರ್ತಿ ಹೆಣ್ಮಕ್ಳೇ ಮಾಡೋದು ಈ ಮನೆ ಭಾಗ್ಯ ಲಕ್ಷ್ಮಿಗೆ. ಆರ್ತಿ ಮಾಡೋ ಭಾಗ್ಯ ನಮ್ಗೆ ಇರ್ಬೇಕು ಅಂತ ನಾವ್ ಯಾರು ಮದ್ವೆನೆ ಮಾಡ್ಕೊಂಡಿಲ್ಲ ಅಲ್ವೇನ್ರು? ಅಲ್ಲಿ ತಾಳ ಮೇಳ ದೃಷ್ಟಿ, ಇಲ್ಲಿ ಆರ್ತಿ, ಎಷ್ಟು ಸ್ಟಾಪ್ ಗಳಣ್ಣ? ಇದು ಕೊನೆ ಸ್ಟಾಪ್ ಅಮ್ಮ. ಹಣೆ ತುಂಬಾ ಕುಂಕುಮ, ಕೆನೆ ತುಂಬಾ ಅರಿಶಿನ, ಮೈ ತುಂಬಾ ಸೀರೆ ಉಟ್ಕೊಳ್ಳೋಕೆ ನಾನೇನು ಹಳ್ಳಿ ಗೌರಮ್ಮ ಅಲ್ಲ, ಡರ್ಟಿ ಕಲ್ಚರ್.
ಅಯ್ಯೋ ನಮ್ಮ ಊರಿನ ಟೀನೇಜರ್ಸ್ ಎಲ್ಲ ಅಟ್ಟಿಸ್ಕೊಂಡ್ ಬರ್ತಾರಲ್ಲಪ್ಪ. ಹುಲಿ ಜಿಂಕೆ ನಡ್ಸ್ಕೊಂಡ್ ಬಂದಿರೋದ್ ನೋಡಿದ್ದೀನಿ, ಜಿಂಕೆ ಹುಲಿ ನಡ್ಸ್ಕೊಂಡ್ ಬರ್ತಾ ಇದೆ. ನಮ್ಮೂರಿಗೋಸ್ಕರ ಇಷ್ಟೊಂದ್ ಚುರುಕಾಬಿಟ್ರ ಇದ್ಯಾಕೋ ಹಿಂಗ್ ಓಡ್ಬರ್ತಿದ್ಯಾ? ಇಷ್ಟು ವರ್ಷದಿಂದ ಕಾಪಾಡ್ಕೊಂಬ ಶೀಲನ ಉಳಿಸ್ಕೊಳಕ್ಕೆ ಊರಿನಲ್ಲಿರೋ ಹೆಂಗಸಿಗೆಲ್ಲ ಒಟ್ಟಿಗೆ ಸ್ವಲ್ಪ ಸಹಾಯ ಮಾಡೋ. ಸುನಿನ ನಾನು ಬ್ರಹ್ಮಚಾರಿ, ಇಂಥ ವಿಷಯ ಸಹಾಯ ಮಾಡೋದ? ಚಿಚಿ ಚಿಚಿ, ನಾನು ಬರಲ್ಲ. ಅವ್ರು ನಿನ್ ಬಿಡಲ್ಲ, ನನ್ ಕೈಲಾಗಲ್ಲ. ಪ್ರಯತ್ನ ಮಾಡ್ಬೋದಲ್ಲ. ನಿಜವಾಗ್ಲೂ ನಿನ್ನ ಸ್ನೇಹಿತನ? ಇಷ್ಟು ಜನ ಹಿಂದೆ ಬಿದ್ರೆ ಕಾಪಾಡಿ ಅಂತ ಇವ್ನ್ ಕೂಗ್ಬೇಕು, ನೀವೇ ಕುಕ್ಕೋತಾ ಇದ್ದೀರಾ? ತಮಾಷೆ ಸಾಕು ಅನ್ನಮ್ಮ. ಒಬ್ಬರಿಗೋ ಇಬ್ಬರಿಗೋ ದಾರಿ ತೋರಿಸು ಅಂದ್ರೆ ಪಾಪ ಮನಸ್ಸಿಲ್ದೆ ಇದ್ರು ಅವ್ನು ಪ್ರಯತ್ನ ಮಾಡ್ತಾನೆ. ಇಷ್ಟೊಂದ್ ಜನಕ್ಕೆ ದಾರಿ ತೋರ್ಸಕ್ ಹೋದ್ರೆ ಅವನಿಗೆ ದಾರಿ ಮರ್ತು ಹೋಗುತ್ತೆ. ನೀನು ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನೀವ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದೀರಾ? ನಿಮ್ ಇಷ್ಟು ಜನಕ್ಕೆ ಒಬ್ಬನೇ ಗಂಡನ? ನಿಮ್ ಗಂಡಂದಿರ ನಿಮಗ್ ದಾರಿ ತೋರಿಸಲ ಅಂತ ನನ್ನ ಕೇಳೋದ್ ನ್ಯಾಯನ? ಪಾಪ ಅವ್ರು ಹೇಳೋದು ಸರಿನೆ, ದಾರಿ ತೋರಿಸ್ಬಿಡು. ವೀಕ್ ಪಾಯಿಂಟ್ ಹಿಡಿದು ಬಿಟ್ಟ ಸುಮ್ನೆ ಇರ್ತೀನಪ್ಪ. ಏನ್ ರಾಮ ಇದು,